ದಿನ ಏಳನೇ ತರಗತಿಯ ಮೊದಲನೇ ಅಧ್ಯಾಯವಾದಂಥ ಪ್ರಾಣಿಗಳ ಸಾರಿ ಸಸ್ಯಗಳಲ್ಲಿ ಪೋಷಣೆ ಅನ್ನೋದ್ರ ಬಗ್ಗೆ ಈ ದಿನ ನಾವು ತಿಳಿದುಕೊಳ್ಳೋಣ ಇಲ್ಲಿ ನೋಡಿ ನಮಗೆ ಜೀವಿಗಳಿಗೆ ಪೋಷಣೆ ಯಾವುದಕ್ಕೋಸ್ಕರ ಬೇಕು ಆಹಾರ ಏನಕ್ಕೋಸ್ಕರ ಬೇಕು ಅಂತಕ್ಕಂಥದ್ದು ಮತ್ತು ಇಲ್ಲಿ ಎಲ್ಲ ಜೀವಿಗಳಿಗೂ ಕೂಡ ಆಹಾರ ಬೇಕೇ ಬೇಕು ಅಂತಕ್ಕಂಥದ್ದು ಆಹಾರವಿಲ್ಲದೆ ನಾವು ಬದುಕೋಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದು ಮತ್ತು ಯಾವುದೇ ಒಂದು ಜೀವಿಗಳಿಗೆ ಶಕ್ತಿ ಬೇಕೇ ಬೇಕು ನಾವು ಏನೇ ಕೆಲಸವನ್ನು ಮಾಡಿದರೂ ಕೂಡ ಶಕ್ತಿ ಇಲ್ಲದೆ ನಾವೇನೂ ಕೂಡ ಮಾಡೋಕ್ಕಾಗೋದಿಲ್ಲ ಆದ್ದರಿಂದ ಯಾವುದೇ ಕಾರ್ಯ ಮಾಡಲಿ ಏನೇ ಮಾಡಲಿ ಅತ್ಯವಶ್ಯಕವಾಗಿ ಜೀವಿಗಳಿಗೆ ಶಕ್ತಿ ಬೇಕೇ ಬೇಕು ಈ ಶಕ್ತಿ ಎಲ್ಲಿಂದ ಬರುತ್ತೆ ಅಂತಕ್ಕಂಥದ್ದು ಈ ಶಕ್ತಿ ನಮಗೆ ಬರ್ತಕ್ಕಂಥದ್ದು ಸಸ್ಯ ಮೂಲದಿಂದ ಬರ್ಬೋದು ಅಥವಾ ಸಸ್ಯಗಳನ್ನು ತಿಂತಕ್ಕಂಥ ಪ್ರಾಣಿಗಳ ಮೂಲಗಳಿಂದ ಬರ್ಬೋದು ಈ ಮೂಲಗಳಿಂದ ನಮಗೆ ಬರ್ತವೆ ಮತ್ತು ಈ ಶಕ್ತಿ ಬರಬೇಕು ಅಂತಂದರೆ ಆ ಏನು ಪೋಷ್ಟಕಾಂಶಗಳು ಇದೆ ಆ ಪೋಷಣೆಯಲ್ಲಿ ಯಾವ್ಯಾವ ಪೋಷಕಾಂಶಗಳಿದೆ ಅಂತಕ್ಕಂಥದ್ದು ನೋಡಿ ಅದನ್ನು ನಾವು ಆ ಆಹಾರದ ಘಟಕಾಂಶಗಳು ಅಂತಲೂ ಕೂಡ ಕರಿತೀವಿ ಈ ಆಹಾರದ ಘಟಕಾಂಶಗಳಲ್ಲಿ ನಾವು ಕಾರ್ಬೋಹೈಡ್ರೇಟ್ಸ್ ಇರ್ಬೋದು ಅಥವಾ ಪ್ರೋಟೀನ್ ಇರ್ಬೋದು ಕೊಬ್ಬು ವಿಟಮಿನ್ ಇರ್ಬೋದು ಮತ್ತು ಖನಿಜಾಂಶಗಳಿರ್ಬೋದು ಈ ಎಲ್ಲ ಅಂಶಗಳು ಆಹಾರದಲ್ಲಿ ಇರುತ್ತೆ ಈ ಆಹಾರವನ್ನು ತೆಗೆದುಕೊಂಡಾಗ ನಮಗೆ ಸರಿಯಾದಂತಹ ಶಕ್ತಿ ಬರುತ್ತೆ ಮತ್ತು ನಮ್ಮ ದೇಹದ ಬೆಳವಣಿಗೆಯೂ ಕೂಡ ಕರೆಕ್ಟಾಗಿ ಬೆಳವಣಿಗೆ ಆಗ್ತದೆ ಮತ್ತು ಇಲ್ಲಿ ಈ ಇಷ್ಟು ಮತ್ತು ಸ್ವಪೋಷಕಗಳು ಅಂದ್ರೇನು ಮತ್ತು ಪರಪೋಷಕಗಳು ಅಂದ್ರೇನು ಅಂಥೇಳಿ ನಾವು ತಿಳ್ಕೊಳ್ತೀವಿ ಇಲ್ಲಿ ಮೇಯ್ನಾಗಿ ಮೊದಲನೇದು ಸ್ವಪೋಷಕಗಳು ಸ್ವಪೋಷಕಗಳು ಏನು ಸ್ವಪೋಷಕಗಳು ಅಂತಂದರೆ ಯಾವ ಜೀವಿ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೋ ಅಂಥವುಗಳನ್ನು ನಾವು ಸ್ವಪೋಷಕಗಳು ಅಂತ ಕರಿತೀವಿ ಆ ಸ್ವಪೋಷಕಗಳ ಗುಂಪಿಗೆ ಎಲ್ಲ ಸಸ್ಯಗಳು ಬರ್ತವೆ ಮತ್ತು ಪರಪೋಷಕಗಳು ಏನು ಪರಪೋಷಕಗಳು ಅಂತಂದರೆ ತಮ್ಮ ಆಹಾರಕ್ಕಾಗಿ ಸಸ್ಯಗಳನ್ನು ಮತ್ತು ಸಸ್ಯಗಳನ್ನು ತಿಂತಕ್ಕಂಥ ಪ್ರಾಣಿಗಳನ್ನು ಪ್ರಾಣಿಗಳಿಂದ ಪಡಿತವೆ ಅದಕ್ಕೆ ನಾವು ಪರಪೋಷಕಗಳು ಅಂತ ಕರಿತೇವೆ ಇಲ್ಲಿ ಸ್ವಪೋಷಕಗಳಲ್ಲಿ ಆಹಾರವನ್ನು ಹೇಗೆ ತಯಾರು ಮಾಡ್ತವೆ ಅಂತಕ್ಕಂಥದ್ದು ನೋಡಿ ಈಗ ಸೂರ್ಯನ ಬೆಳಕಾಗಿರ್ಬೋದು ಇಂಗಾಲದ ಡೈಆಕ್ಸೈಡು ನೀರು ಮತ್ತು ಖನಿಜಾಂಶಗಳನ್ನು ಉಪಯೋಗಿಸಿಕೊಂಡು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತವೆ ಈ ಕ್ರಿಯೆಯನ್ನು ಮತ್ತು ಇದೆಲ್ಲವನ್ನು ಕೂಡ ನೀವು ಆರನೇ ತರಗತಿಯಲ್ಲೇ ತಿಳಿದುಕೊಂಡಿದಿರಿ ಆದರೂ ಕೂಡ ಈಗಲೂ ಕೂಡ ದ್ವಿತಿ ಸಂಶ್ಲೇಷಣಾ ಕ್ರಿಯೆ ಅಂದರೆ ಏನು ಅನ್ನೋದ್ರ ಬಗ್ಗೆ ಈವತ್ತಿನೂ ಕೂಡ ತಿಳ್ಕೊಳ್ಳೋಣ ಮೊದಲನೇದಾಗಿ ದ್ವಿತಿ ಸಂಶ್ಲೇಷಣೆ ಕ್ರಿಯೆ ಅಂದ್ರೇನು ದ್ಯುತಿ ಅಂದರೆ ಬೆಳಕು ಸಂಶ್ಲೇಷಣೆ ಅಂದರೆ ಸಂಶ್ಲೇಷಿಸುವುದು ಇದನ್ನು ನಾವು ಸಂಶ್ಲೇಷಣ ಕ್ರಿಯೆ ಅಂತ ಕರಿತೀವಿ ಈಗ ಸಸ್ಯಗಳಲ್ಲಿ ಪೋಷಣಾ ವಿಧಾನ ಪೋಷಣ ವಿಧಾನದ ಬಗ್ಗೆ ನಾವು ತಿಳಿದುಕೊಳ್ಳೋಣ ಪೋಷಣೆ ಅಂದರೆ ಏನು ಅಂತ ಪೋಷಣೆ ಅಂತಂದರೆ ಪ್ರಕೃತಿನಲ್ಲಿ ಸಿಗ್ತಕ್ಕಂಥ ವಸ್ತುಗಳನ್ನು ಉಪಯೋಗಿಸಿಕೊಂಡು ನಮಗೆ ಅನುಕೂಲಕರವಾಗದಂತಹ ಆಹಾರವನ್ನು ತಯಾರು ಮಾಡಿಕೊಳ್ಳೋದಕ್ಕೆ ನಾವು ಪೋಷಣಾ ವಿಧಾನ ಅಂತ ಕರಿತೀವಿ ಏ ಪೋಷಣೆ ಯಾಕೆ ನಾವು ಮಾಡಬೇಕು ಅಂದರೆ ನಮ್ಮ ಬೆಳವಣಿಗೆ ನಮ್ಮಲ್ಲಿ ಬೆಳವಣಿಗೆ ಆಗಬೇಕು ಮತ್ತು ನಮ್ಮಲ್ಲಿ ಯಾವ ದೇಹದ ಯಾವುದೇ ಭಾಗ ದುರಸ್ತಿ ಆಗಿರ್ಬೋದು ಅದನ್ನು ದುರಸ್ತಿಗೊಳಿಸೋದಕ್ಕೋಸ್ಕರ ನಾವು ಆಹಾರವನ್ನು ಅಥವಾ ಪೋಷಣೆಯನ್ನು ಬಳಸ್ತೇವೆ ಇಲ್ಲಿ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ ಮತ್ತು ಅದರಿಂದ ಸಸ್ಯಗಳನ್ನು ಸ್ವಪೋಷಗಳು ಅಂತ ಕರೆದು ಮತ್ತು ಇವು ಉಪಯೋಗಿಸ್ಕೊಳ್ತಕ್ಕಂಥ ಕಚ್ಚಾ ವಸ್ತುಗಳು ನೀರು ಇಂಗಾಲದ ಡೈಆಕ್ಸೈಡು ಮತ್ತು ಖನಿಜಾಂಶಗಳು ಇದರಲ್ಲದೆ ಸೂರ್ಯನ ಬೆಳಕು ಮತ್ತು ಇಂಗಾಲದ ಡೈಆಕ್ಸೈಡು ಇಷ್ಟು ಕಚ್ಚಾ ವಸ್ತುಗಳನ್ನು ಇದು ದ್ಯುತಿ ಸಂಶ್ಲೇಷಣಾ ಕ್ರಿಯೆಯಲ್ಲಿ ಸಸ್ಯಗಳು ಬಳಸ್ಕೊಳ್ತವೆ ಈಗ ಪೋಷಣ ಎಂದ್ರೇನು ಪೋಷಣೆ ಅಂತಂದರೆ ಜೀವಿಗಳ ದೇಹ ನಿರ್ಮಾಣಕ್ಕೆ ಅಥವಾ ಹಾನಿಗೆ ಒಳಗಾದ ದೇಹದ ಭಾಗಗಳ ದುರಸ್ತಿಗೆ ಮತ್ತು ಜೈವಿಕ ಕ್ರಿಯೆಗಳಿಗೆ ಬೇಕಾದಂತಹ ಶಕ್ತಿಯನ್ನು ಪಡೆಯಲು ನಾವು ಸಾ ಸಾಮರ್ಥ್ಯವನ್ನು ನೀಡುತ್ತೆ ಇದು ಮತ್ತು ಒಂದು ಜೀವಿಯು ಆಹಾರ ಪಡೆಯುವ ಮತ್ತು ದೇಹದಲ್ಲಿ ಅದನ್ನು ಬಳಸಿಕೊಳ್ಳುವ ವಿಧಾನವೇ ನಾವು ಪೋಷಣೆ ಅಂತ ಕರಿತೀವಿ ಪೋಷಣೆ ಅಂತ್ರ ಏನು ಅಂದರೆ ಪೂರ್ಣವಾಗಿ ಪ್ರಾಣಿಗಳಲ್ಲಿ ಪೋಷಣೆ ಅನ್ನೋದ್ರ ಚಾಪ್ಟರ್ನಲ್ಲಿ ನಾವು ತಿಳ್ಕೊಳ್ಳೋಣ ಈಗ ಬರೀ ಪೋಷಣೆ ಅಂದರೆ ಏನು ಈಗ ದ್ಯುತಿ ಸಂಶ್ಲೇಷಣಾ ಕ್ರಿಯೆಯಲ್ಲಿ ಸಸ್ಯಗಳಲ್ಲಿ ಆಹಾರ ತಯಾರಿಸುವ ಪ್ರಕ್ರಿಯೆ ಏನು ಈಗ ನಾವು ಎಲೆಗಳನ್ನು ಎಲೆಗಳ ಸಸ್ಯಗಳ ಎಲೆಗಳನ್ನು ನಾವು ಆಹಾರದ ಕಾರ್ಖಾನೆಗಳು ಅಂತ ಕರಿತೀವಿ ಯಾ ಯಾವುದಕ್ಕೋಸ್ಕರ ಆಹಾರದ ಕಾರ್ಖಾನೆಗಳು ಅಂತ ಕರಿತೀವಿ ಅಂತಂದರೆ ಸಸ್ಯಗಳ ಎಲೆಯ ಭಾಗದಲ್ಲೇ ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡೀತಕ್ಕಂಥದ್ದು ಅದರಲ್ಲಿ ಎಲ್ಲ ಕಚ್ಚಾ ವಸ್ತುಗಳು ಅಂದರೆ ಎಲೆಗಳಿಗೆ ಯಾವ ಯಾವ ಕಚ್ಚಾ ವಸ್ತುಗಳು ತಲುಪಬೇಕು ಮತ್ತು ಎಲ್ಲಿಂದ ತಲುಪಬೇಕು ಅಂದರೆ ಈಗ ಉದಾಹರಣೆಗೆ ಮಣ್ಣಿನಲ್ಲಿ ಬೇರು ನೀರು ಮತ್ತು ಖನಿಜಗಳನ್ನು ಬೇರುಗಳು ಹೀರಿಕೊಂಡು ಯಾವುದ್ರ ಮುಖಾಂತರ ಕಾಂಡದ ಮುಖಾಂತರ ಕಾಂಡದ ಒಳಗೆ ವೆಝಲ್ಸ್ ಅಂತ ಹೇಳಿರ್ತವೆ ಅದನ್ನು ನಾವು ಝೈಲಮ್ ಮತ್ತು ಫ್ಲೋಯಮ್ ಅಂತ ಕರಿತೀವಿ ಝೈಲಮ್ ಏನು ಮಾಡುತ್ತೆ ಆ ಸಸ್ಯದ ಬೇರುಗಳಿಂದ ಹೀರಲ್ಪಟ್ಟಂತಹ ನೀರು ಮತ್ತು ಖನಿಜಾಂಶಗಳನ್ನು ವೆಜಲ್ಗಳ ಮೂಲಕ ಎಲೆಗೆ ತಲುಪಿಸ್ಕೊಡುತ್ತೆ ಮತ್ತು ಎಲೆಯಲ್ಲಿ ಹಸಿರು ಬಣ್ಣ ಹೊಂದಿರೋದ್ರಿಂದ ಸೂರ್ಯನಿಂದ ಬಂದಂತಹ ಸೌರಶಕ್ತಿಯನ್ನು ಹಿಡಿದಿಟ್ಟುಕೊಂಡು ಮತ್ತು ಪತ್ರ ರಂಧ್ರಗಳ ಮೂಲಕ ಇಂಗಾಲದ ಡೈಆಕ್ಸೈಡನ್ನು ಹೀರಿಕೊಂಡು ಅನಂತರ ಅದು ದ್ವಿತಿ ಸಂಶ್ಲೇಷಣ ಕ್ರಿಯೆಯನ್ನು ಮಾಡುತ್ತೆ ಇದು ಎಲೆಯ ಭಾಗದಲ್ಲಿ ಮಾಡೋದರಿಂದ ಇದನ್ನು ನಾವು ಆಹಾರದ ಕಾರ್ಖಾನೆ ಅಂತಲೂ ಕೂಡ ಕರಿತೀವಿ ಎಲೆಯ ಭಾಗವನ್ನು ಆಹಾರದ ಕಾರ್ಖಾನೆ ಅಂತ ಕರಿತೀವಿ ಮತ್ತು ಇಷ್ಟು ಇಲ್ಲಿ ಬರ್ತಕ್ಕಂಥದ್ದು ಮತ್ತು ಈ ರಂಧ್ರಗಳು ಅಂದರೆ ನಾವು ಸ್ಟೊಮ್ಯಾಟ ಅಥವಾ ಸೂಕ್ಷ್ಮ ರಂಧ್ರಗಳು ಅಂತ ಕರಿತೀವಿ ಆ ಸೂಕ್ಷ್ಮ ರಂಧ್ರಗಳ ಮೂಲಕ ಇವೆಲ್ಲ ಕಾರ್ಬನ್ ಡೈಆಕ್ಸೈಡು ಮತ್ತು ಸೂರ್ಯನ ಬೆಳಕು ಇಷ್ಟು ಕೂಡ ಒಳ ಸೇರ್ತಕ್ಕಂಥದ್ದು ಅದಕ್ಕೆ ಪತ್ರ ರಂಧ್ರ ಅಂತ ಕರಿತೀವಿ ನೋಡಿ ಇದು ಕ್ಲೋರೋಫಿಲ್ ಅಂತ ಕರಿತೀವಿ ಕ್ಲೋರೋಫಿಲ್ ಅಂತಂದರೆ ಸಸ್ಯದ ಎಲೆಯ ಭಾಗಗಳು ಹಸಿರು ಬಣ್ಣವನ್ನು ಹೊಂದಿರಬೇಕಾದ್ರೆ ಈ ಕ್ಲೋರೋಫಿಲ್ ಮುಖ್ಯ ಕಾರಣ ಇದು ಏನು ಕಾರ್ಯವನ್ನು ಮಾಡುತ್ತೆ ಅಂತಂದರೆ ಇದು ಹಸಿರು ಬಣ್ಣವನ್ನು ಹೊಂದ್ ಕೊಡುತ್ತೆ ಮತ್ತು ಸೂರ್ಯನಿಂದ ಸೂರ್ಯ ಶಕ್ತಿಯನ್ನು ಶಕ್ತಿಯನ್ನು ಈರ್ಕೊಳ್ತಕ್ಕಂಥ ಶಕ್ತಿಯನ್ನು ಪಡೆಯುತ್ತೆ ಮತ್ತು ಇದನ್ನು ನಾವು ಸ್ಟೊಮ್ಯಾಟಾ ಅಂತ ಕರಿತೀವಿ ಈ ಸ್ಟೊಮೆಟ ಮೂಲಕ ಪತ್ ಸೊಮೆಟಾ ಅಂದರೆ ಪತ್ರ ರಂಧ್ರ ಅಂತ ಆ ರಂಧ್ರಗಳ ಮೂಲಕ ಇಂಗಾಲದ ಡೈಆಕ್ಸೈಡನ್ನು ಸಂಶ್ಲೇಷಣೆಗೆ ಇದು ಈರುಕೊಳ್ಳುತ್ತೆ ಮತ್ತು ಇದರಲ್ಲಿ ಗಾರ್ಡ್ ಸೆಲ್ಸ್ ಅಂತ ಇರುತ್ತೆ ಕಾವಲು ಜೀವಕೋಶಗಳು ಅಂತ ಈ ಕಾವಲು ಜೀವಕೋಶಗಳು ಈ ಸ್ಟೋ ಕಾರ್ಬನ್ ಡೈಆಕ್ಸೈಡ್ ಒಳಗೆ ಹೋದ ತಕ್ಷಣ ಇದು ಕ್ಲೋಸ್ ಮಾಡ್ಕೊಳ್ಳುತ್ತೆ ಈ ರೀತಿ ಇದನ್ನು ನಾವು ಸ್ಟೊಮ್ಯಾಟ ಅಂತ ಕರಿತೀವಿ ಇದನ್ನು ಪೂರ್ಣವಾಗಿ ಸ್ಟೊಮ್ಯಾಟ ಅಂತ ಕರಿತೀವಿ ಆಮೇಲೆ ಇದನ್ನು ನಾವು ಲೀಫ್ ಅಂತ ಎಲೆ 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 ಅಂತಂದರೆ ಹಸಿರು ಬಣ್ಣವನ್ನು ಹೊಂದಿರತಕ್ಕಂಥದ್ದು ಹಸಿರು ಬಣ್ಣ ಯಾಕೆ ಎಲೆಗಳು ಹೊಂದಿದೆ ಅಂತಂದರೆ ಆ ಸೂರ್ಯನ ಸ ಶಕ್ತಿಯನ್ನು ಸೌರಶಕ್ತಿಯನ್ನು ಹಿಡಿದಿಟ್ಕೊಂಡು ಮತ್ತು ಹೊರಗಡೆಯಿಂದ ಕಾರ್ಬನ್ ಡೈಆಕ್ಸೈಡ್ ಈ ಇವೆರಡೂ ಹೀರ್ಕೊಳ್ಳೋದಕ್ಕೆ ಈ ಟೊಮ್ಯಾಟ ಸಹಾಯವನ್ನು ಮಾಡುತ್ತೆ ಅಂತ ನಾವು ಸಂಶ್ಲೇಷಣ ಕ್ರಿಯೆ ಬಗ್ಗೆ ನಾವು ಹೇಳಿದ್ವಿ ದ್ಯುತಿ ಸಂಶ್ಲೇಷಣೆಯಲ್ಲಿ ನೋಡಿ ಇಲ್ಲಿ ಸೂರ್ಯನ ಬೆಳಕು ಈ ರೀತಿ ಎಲೆಗಳು ಏನು ಮಾಡ್ತವೆ ಅಬ್ಸರ್ವ್ ಮಾಡ್ಕೊಳ್ತವೆ ಆಮೇಲೆ ಕ್ಲೋರೋಫಿಲ್ ಇರೋದ್ರಿಂದನೇ ಸಸ್ಯದ ಎಲೆಗಳು ಹಸಿರಾಗಿರುತ್ತೆ ಮತ್ತು ಮಿನ್ರಲ್ ಬೇರುಗಳು ಏನು ಕಾರ್ಯವನ್ನು ಮಾಡುತ್ತೆ ವಾಟರ್ ನೀರು ಮತ್ತು ಖನಿಜಾಂಶಗಳನ್ನು ಸಾಗಿಸುತ್ತೆ ಮತ್ತು ಆಕ್ಸಿಜನನ್ನು ಬಿಡುಗಡೆ ಮಾಡುತ್ತೆ ಯಾವುದೇ ಹಸಿರು ಸಸ್ಯಗಳು ದ್ಯುತಿಸಂಶ್ಲೇಷಣೆಯ ಮೂಲಕ ಆಮ್ಲಜನಕವನ್ನು ಹೊರಬಿಡುತ್ತೆ ಕಾಂಡ ರಂಬೆಗಳು ಮತ್ತು ಎಲೆಗಳ ಮೂಲಕ ಹಾದು ಹೋಗುವ ಕೊಳವೆಗಳಂತಹ ವೆಝಲ್ಗಳ ಮೂಲಕ ನೀರು ಮತ್ತು ಖನಿಜಗಳು ಎಲೆಗಳಿಂದ ಎಲೆಗಳಿಗೆ ಸಾಗಾಣಿಕೆಯಾಗುತ್ತದೆ ಅಂದರೆ ಮಣ್ಣಿನಲ್ಲಿ ಈರಿಕೊಟ್ಟಂತಹ ನೀರು ಮತ್ತು ಖನಿಜಾಂಶಗಳನ್ನು ಈ ವೆಝಲ್ಗಳು ಏನು ಮಾಡ್ತವೆ ಸಸ್ಯದ ಎಲೆಯ ಭಾಗಕ್ಕೆ ಕಳಿಸ್ಕೊಡುತ್ತೆ ಮತ್ತು ಎಲೆಗಳು ಕ್ಲೋರೋಫಿಲ್ ಪತ್ರ ಹರಿತು ಅಂತಕ್ಕಂಥ ಒಂದು ಹಸಿರು ಬಣ್ಣ ಇರೋದರಿಂದ ಇದೇನು ಮಾಡುತ್ತೆ ಎಲೆ ಹಸಿರಾಗಿರುತ್ತೆ ಇದು ಸೂರ್ಯನ ಬೆಳಕಿನಲ್ಲಿರ್ತಕ್ಕಂಥ ಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳಲು ಇದು ಎಲೆಗಳಿಗೆ ಸಹಾಯವನ್ನು ಮಾಡ್ತದೆ ಮತ್ತು ಈ ಶಕ್ತಿಯು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನಿಂದ ಆಹಾರವನ್ನು ಸಂಶ್ಲೇಷಿಸಲು ಬಳಕೆಯಾಗುತ್ತದೆ ಮತ್ತು ಸೂರ್ಯನ ಬೆಳಕಿನಲ್ಲಿ ಆಹಾರ ಸಂಶ್ಲೇಷಣೆ ನಡೆಯೋದ್ರಿಂದ ಇದಕ್ಕೆ ದ್ಯುತಿ ಸಂಶ್ಲೇಷಣೆ ಎನ್ನುವರು ಎಲೆಗಳಿಂದ ಏರಿಕೆಯಾದಂತಹ ಸೌರಶಕ್ತಿಯು ಸಸ್ಯಗಳಲ್ಲಿ ಆಹಾರದ ರೂಪದಲ್ಲಿ ಸಂಗ್ರಹವನ್ನು ಮಾಡುತ್ತೆ ಹೀಗೆ ಸೌರಶಕ್ತಿಯು ಎಲ್ಲ ಜೀವಿಗಳಲ್ಲೂ ಶಕ್ತಿಯ ಮೂಲದ ಆಕಾರವಾಗಿರುತ್ತದೆ ಮತ್ತು ದ್ಯುತ ಸಂಶ್ಲೇಷಣೆ ಪ್ರಕ್ರಿಯೆ ಇಲ್ಲದೆ ಯಾವುದೇ ಆಹಾರವು ನಮಗೆ ದೊರೆಯೋದಿಲ್ಲ ಎಲ್ಲ ಜೀವಿಗಳ ಹುಳಿವು ಸಸ್ಯಗಳು ತಯಾರಿಸಿರ್ತಕ್ಕಂಥ ಆಹಾರವನ್ನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಅವಲಂಬಿಸಿರುತ್ತೆ ಮತ್ತು ಜೀವಿಗಳಿಗೆ ಬದುಕುಳಿಯಲು ಅವಶ್ಯಕವಾದಂತಹ ಆಮ್ಲಜನಕವನ್ನು ದ್ಯುತಿ ಸಂಶ್ಲೇಷಣ ಕ್ರಿಯೆಯಲ್ಲಿ ಉತ್ಪತ್ತಿಯಾಗುತ್ತದೆ ಈ ದ್ಯುತಿ ಸಂಶ್ಲೇಷಣೆ ಇಲ್ಲದೆ ಭೂಮಿಯ ಮೇಲೆ ಜೀವದ ಇರುವಿಕೆ ಇರುವಿಕೆ ಸಾಧ್ಯವೇ ಇಲ್ಲ ಸಸ್ಯಗಳು ಪ್ರಕೃತಿಗೆ ಆಮ್ಲಜನಕವನ್ನು ಹೆಚ್ಚಿಗೆ ಕೊಡುತ್ತೆ ಮತ್ತು ಸಸ್ಯಗಳು ಇಂಗಾಲದಡೆಯಕ್ಷಣ ಹೀರಿಕೊಳ್ಳುತ್ತೆ ಈ ರೀತಿ ಗಾಳಿಯಲ್ಲಿರ್ತಕ್ಕಂಥ ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್ ವಿನಿಮಯ ಕ್ರಿಯೆಯನ್ನು ಮಾಡಿಕೊಳ್ತವೆ ಮತ್ತು ಇನ್ನೂ ಕೆಲವು ಇದು ಹಸಿರು ಸಸ್ಯಗಳಲ್ಲಿ ನಡೀತಕ್ಕಂಥದ್ದು ಇನ್ನೂ ಕೆಲವು ಸಸ್ಯಗಳು ಅಂದರೆ ಮರುಭೂಮಿಯಲ್ಲಿ ಬೆಳೀತಕ್ಕಂಥ ಸಸ್ಯಗಳು ಮರುಭೂಮಿಯಲ್ಲಿ ನೀರು ಸಫಿಶೆಂಟಾಗಿ ಸಿಗಲ್ಲ ಪೂರ್ಣವಾಗಿ ಅವಾಗ ಬೇಕಾದಷ್ಟು ನೀರು ಸಿಗಲ್ಲ ಆದರೆ ಅಂಥ ಪ್ರದೇಶದಲ್ಲಿ ಹೇಗಿರುತ್ತೆ ಅಂತಕ್ಕಂಥದ್ದು ನೋಡಿ ಎಲೆಗಳ ಜೊತೆ ಸಸ್ಯದ ಇತರ ಹಸಿರು ಭಾಗಗಳಲ್ಲಿ ಹಸಿರು ಕಾಂಡಗಳು ಮತ್ತು ಹಸಿರು ರಂಬೆಗಳಲ್ಲಿಯೂ ಕೂಡ ದ್ಯುತ ಸಂಶ್ಲೇಷಣೆ ನಡೆಯುತ್ತದೆ ಇದು ಮರುಭೂಮಿಯ ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆಯಿಂದ ಆಗ್ತಕ್ಕಂಥ ನೀರಿನ ನಷ್ಟವನ್ನು ತಡೆಯಲು ಮುಳ್ಳಿನಂತಹ ಎಲೆಗಳಿರುತ್ತವೆ ಈ ಸಸ್ಯಗಳಲ್ಲಿ ದ್ಯುತ ಸಂಶ್ಲೇಷಣೆ ನಡೆಸಲು ಹಸಿರು ಕಾಂಡಗಳಿವೆ ನೋಡಿ ನೀವು ಕ್ಯಾಕ್ಟಸ್ ಜಾತಿ ಅಂದರೆ ಈ ಕಳ್ಳಿ ಜಾತಿಯ ಗಿಡಗಳು ಅಂತಕ್ಕಂಥದ್ದನ್ನು ನೀವು ನೋಡಿರ್ಬೋದು ಆ ಕಾಂಡ ಹಸಿರಾಗಿರುತ್ತೆ ಆ ಕಾಂಡ ಹಸಿರಾದಾಗ ಪ್ರಾರಂಭದಲ್ಲಿ ಬೆಳವಣಿಗೆಯ ಪ್ರಾರಂಭದಲ್ಲಿ ಏನಾಗಿರುತ್ತೆ ಎಲೆಗಳು ಇರುತ್ತವೆ ಅನಂತರ ಹೋಗ್ತಾ ಹೋಗ್ತಾ ಏನಾಗ್ತವೆ ಎಲೆಗಳು ಉದುರು ಹೋಗ್ತವೆ ಅಲ್ಲಿ ಶಾಶ್ವತವಾಗಿರ್ತಕ್ಕಂಥದ್ದು ಮುಳ್ಳುಗಳು ಮಾತ್ರ ಶಾಶ್ವತವಾಗಿರ್ತವೆ ಏನಕ್ಕೋಸ್ಕರ ಇಲ್ಲಿ ಮುಳ್ಳುಗಳಿಂದ ಮಾರ್ಪಾಟಾಗಿರ್ತವೆ ಮರುಭೂಮಿನಲ್ಲಿರ್ತಕ್ಕಂಥ ಸಸ್ಯಗಳು ಅಂತಂದರೆ ಎಲೆಗಳಿದ್ದರೆ ನೀರು ಹಾವಿಯಾಗುವಿಕೆ ಜಾಸ್ತಿ ಆಗ್ತದೆ ಆ ಪ್ರದೇಶದಲ್ಲಿ ನೀರಿನ ಅಭಾವ ಇರೋದರಿಂದ ಆವೀಕರಣ ತಪ್ಪಿಸೋದಕ್ಕೋಸ್ಕರ ಇಲ್ಲಿನ ಸಸ್ಯಗಳು ಕಾಂಡದ ಮುಳ್ಳುಗಳನ್ನು ಹೊಂದಿರುತ್ತವೆ ಇದು ಮರುಭೂಮಿನಲ್ಲಿ ವಾಸ ಮಾಡ್ತಕ್ಕಂಥ ಸಸ್ಯಗಳು ಹಸಿರು ಕಾಂಡವನ್ನೇ ಹೊಂದಿದ್ದು ಹಸಿರು ಕಾಂಡದಿಂದನೇ ಧುತು ಸಂವಿಶ್ಲೇಷಣಾ ಕ್ರಿಯೆಯನ್ನು ನಡೆಸುತ್ತವೆ ಇದೇ ರೀತಿ ಈ ಮರುಭೂಮಿನಲ್ಲಿ ಬೆಳೀತಕ್ಕಂಥ ಪ್ರಾಣಿಗಳು ಕೂಡ ಅಡಾಪ್ಟ್ ಆಗಿರ್ತವೆ ಏನು ಅಡಾಪ್ಟ್ ಆಗಿರ್ತದೆ ಅಂದರೆ ಅಲ್ಲಿನ ವಾತಾವರಣ ನೀರು ಸಿಗದೇ ಇರೋದ್ರಿಂದ ಕಡಿಮೆ ನೀರನ್ನು ಕುಡಿತವೆ ಮತ್ತು ಅವು ಹಿಕ್ಕೆಗಳನ್ನು ರೂಪದಲ್ಲಿ ಮಲವನ್ನು ವಿಸರ್ಜನೆ ಮಾಡ್ತವೆ ಆಮೇಲೆ ಮೂತ್ರನೂ ಕಡಿಮೆ ಪ್ರಮಾಣದಲ್ಲಿ ವಿಸರ್ಜನೆ ಮಾಡ್ತವೆ ಆಮೇಲೆ ಅದಕ್ಕೇನು ಅಂತಂದರೆ ಯಾವಾಗ ನೀರು ಸಿಗುತ್ತೋ ಆವಾಗ ಸಂಗ್ರಹಣೆ ಮಾಡಿ ಇಟ್ಕೊಳ್ತವೆ ಅನಂತರ ಹೋಗ್ತಾ ಹೋಗ್ತಾ ಅವು ಅದನ್ನು ಉಪಯೋಗಿಸ್ತವೆ ಈಗ ಉದಾಹರಣೆಗೆ ನೀವು ಕ್ಯಾಮಲ್ ಒಂಟೆ ನೋಡಿರ್ಬೋದು ಒಂಟೆ ಏನು ಮಾಡುತ್ತೆ ಅಂತಂದರೆ ಸಿಕ್ಕಿದಾಗ ನೀರನ್ನು ಪೂರ್ಣವಾಗಿ ಕುಡಿತದೆ ಮತ್ತು ಅದೇನು ಅಂತಂದರೆ ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ನಾಲ್ಕು ದಿನಗಳವರೆಗೂ ಕೂಡ ನೀರಿಲ್ದೇ ಬದುಕುತ್ತೆ ಆದರೆ ಮತ್ತು ಅದರಲ್ಲೇ ಮರುಭೂಮಿನಲ್ಲಿ ವಾಸ ಮಾಡ್ತಕ್ಕಂಥ ಇಲಿಗಳನ್ನು ನೀವು ನೋಡ್ಬೋದು ಹಾವುಗಳನ್ನು ನೋಡ್ಬೋದು ಇವೆಲ್ಲವೂ ಕೂಡ ನೀರನ್ನು ಬಹಳ ಕಡಿಮೆ ಉಪಯೋಗಿಸ್ತವೆ ಇದು ಮರುಭೂಮಿಯಲ್ಲಿ ನೋಡ್ತಕ್ಕಂಥದ್ದು ಇದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಈ ದ್ಯುತಿಶ್ಲೇಷಣಾ ಪ್ರಕ್ರಿಯೆಯಲ್ಲಿ ಕ್ಲೋರೋಫಿಲ್ ಹೊಂದಿರತಕ್ಕಂಥ ಎಲೆಗಳು ಜೀವಕೋಶಗಳು ಸೂರ್ಯನ ಬೆಳಕಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಪಯೋಗಿಸ್ಕೊಂಡು ಕಾರ್ಬೋಹೈಡ್ರೇಟ್ಗಳನ್ನು ಸಂಶ್ಲೇಷಿಸುತ್ತದೆ ಮತ್ತು ಈ ಕ್ರಿಯೆಯನ್ನು ಕೆಳಗಿನ ಸಮೀಕರಣದಿಂದ ನಾವು ಸೂಚಿಸ್ಬೋದು ಉದಾಹರಣೆಗೆ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು ಸೂರ್ಯನ ಬೆಳಕನ್ನು ಈರ್ಕೊಳ್ಳುತ್ತೆ ಮತ್ತು ಕ್ಲೋರೋಫಿಲ್ಲಿಂದ ಹೀರ್ಕೊಳ್ಳುತ್ತೆ ಮತ್ತು ಕಾರ್ಬೋಹೈಡ್ರೇಟ್ ಪ್ಲಸ್ ಆಕ್ಸಿಜನ್ ಇದನ್ನು ಈ ದ್ಯುತ ಸಂಶ್ಲೇಷಣ ಕ್ರಿಯೆಯಲ್ಲಿ ನಡೀತಕ್ಕಂಥ ಸಮೀಕರಣವನ್ನು ತಿಳ್ಕೊಳ್ಬೋದು ಅದಾದಮೇಲೆ ಈ ಪ್ರಕ್ರಿಯೆಯಲ್ಲಿ ಆಕ್ಸಿಜನ್ ಬಿಡುಗಡೆ ಆಗುತ್ತೆ ಅಂತಕ್ಕಂಥದ್ದು ಮತ್ತು ಕಾರ್ಬೋಹೈಡ್ರೇಟ್ಗಳು ಅಂತಿಮವಾಗಿ ಪಿಷ್ಟವಾಗಿ ಪರಿವರ್ತನೆ ಆಗ್ತವೆ ಎಲೆಗಳಲ್ಲಿರ್ತಕ್ಕಂಥ ಪಿಷ್ಟವು ದ್ಯುತ ಸಂಶ್ಲೇಷಣೆ ಉಂಟಾಗುತ್ತೆ ಎಂಬುದನ್ನು ಪಿಷ್ಟವು ಕೂಡ ಒಂದು ಕಾರ್ಬೋಹೈಡ್ರೇಟ್ಸ್ ಅಂತಕ್ಕಂಥದ್ದು ನಮಗೆ ಗೊತ್ತಿರ್ತಕ್ಕಂಥದ್ದು ಮತ್ತು ಇನ್ನೂ ಕೆಲವು ಸಸ್ಯಗಳು ಹಸಿರಿಲ್ಲದ ಎಲೆಗಳಲ್ಲಿ ಕ್ಲೋರೋಫಿಲ್ ಇರುತ್ತೆ ಬಣ್ಣ ಹಸಿರಿಲ್ದೇ ಇರ್ಬೋದು ವಿವಿಧ ಬಣ್ಣಗಳಿಂದ ಕೂಡಿರ್ತಕ್ಕಂಥ ಎಲೆಗಳನ್ನು ಹೊಂದಿರ್ತವೆ ಮತ್ತು ಹೆಚ್ಚು ಪ್ರಮಾಣದ ಕೆಂಪು ಅಥವಾ ಕಂದು ಮತ್ತು ಇತರ ವರ್ಣಕಗಳು ಹಸಿರು ಬಣ್ಣವನ್ನು ಮರೆ ಮಾಡಿರ್ತವೆ ಅಥವಾ ಮರೆಮಾಚಿರುತ್ತೆ ಮತ್ತು ಈ ಎಲೆಗಳಲ್ಲಿ ಕೂಡ ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡೆಯುತ್ತೆ ಕೆಲವು ಸಸ್ಯಗಳನ್ನು ನಾವು ನೋಡ್ಬೋದು ಆ ಕಂದು ಬಣ್ಣದ ಎಲೆಗಳಿರ್ತವೆ ಮತ್ತು ಕೆಂಪು ಬಣ್ಣದ ಎಲೆಗಳಿರ್ತವೆ ಅವು ಆಹಾರವನ್ನು ತಯಾರಿಸೋದಿಲ್ಲ ಅನ್ನೋದಲ್ಲ ಅದರಲ್ಲೂ ಕೂಡ ಕ್ಲೋರೋಫಿಲ್ ಇರುತ್ತೆ ಆ ಕ್ಲೋರೋಫಿಲನ್ನು ಮರೆ ಮಾಚಿರುತ್ತೆ ಅದೇ ಸಸ್ಯ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ಕೂಡ ಅದು ಮಾಡ್ಕೊಂಡು ಹೋಗುತ್ತೆ ಈಗ ಉದಾಹರಣೆಗೆ ಅಂಥ ಸಸ್ಯಗಳ ಎಲೆಗಳನ್ನು ನೋಡಿ ಇವೆಲ್ಲ ಎಲೆಗಳನ್ನು ನೀವು ನೋಡಿರ್ಬೋದು ಇವೆಲ್ಲ ಎಲೆಗಳು ಕೂಡ ಬಣ್ಣ ಚೇಂಜ್ ಆಗಿರುತ್ತೆ ಹಸಿರು ಬಣ್ಣ ಹೊಂದಿಲ್ಲ ಆದರೂ ಕೂಡ ಇವು ಏನು ಮಾಡ್ತವೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆಯನ್ನು ನಡೆಸ್ತವೆ ಮತ್ತು ಈಗ ಉದಾಹರಣೆಗೆ ನೀವು ಕೊಳಗಳಲ್ಲಿ ಇರ್ತಕ್ಕಂಥ ನಿಂತ ನೀರಿನ ಆಕಾರಗಳಲ್ಲಿ ಕೊಳಕಾದ ಹಸಿರು ಬಣ್ಣದ ತೇಪೆಗಳನ್ನು ನೀವು ಆಗಾಗ ನೋಡಿರ್ಬೋದು ಈ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಗಳಲ್ಲಿ ನೀರಿನ ಟ್ಯಾಂಕ್ ನೋಡಿದಾಗಲೇ ಗೊತ್ತಾಗ್ತದೆ ಕೆಲವರು ಏನು ಮಾಡ್ತಾರೆ ಅಂದರೆ ವಾರಕ್ಕೆ ಹದಿನೈದು ದಿವಸಕ್ಕೆ ಒಂದು ಸಲ ಕ್ಲೀನ್ ಮಾಡಿದಾಗ ಆ ಟ್ಯಾಂಕ್ನ ಒಳಭಾಗದಲ್ಲಿರ್ತಕ್ಕಂಥ ನೀರೆಲ್ಲ ಹಸಿರು ಬಣ್ಣವಾಗಿ ಬರುತ್ತೆ ಹಸಿರು ಬಣ್ಣ ಏನು ಅಲ್ಲಿ ಸೈವಲಗಳು ಅಂತ ಆಲ್ಗಗಳು ಅಂತ ಕರಿತೀವಿ ಆ ಸೈವಲಗಳು ಅಲ್ಲಿರ್ತವೆ ಆ ಸೈವಲಗಳು ಏನು ಮಾಡ್ತವೆ ಬೆಳವಣಿಗೆಯಿಂದ ಉಂಟಾಗುತ್ತೆ ಅಂದರೆ ಇವು ಗಾಳಿನಲ್ಲೇ ಇದರ ಬೀಜ ಕಣಗಳಿರ್ತವೆ ಆದ್ದರಿಂದ ಎಲ್ಲಿ ಬೇಕಾದರೂ ಡೆವಲಪ್ಮೆಂಟ್ ಆಗ್ಬೋದು ಈ ಸಸ್ಯಗಳು ಕೂಡ ಕ್ಲೋರೋಫಿಲ್ ಇರೋದ್ರಿಂದ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ ಶೈವಲಗಳು ಹೆಚ್ಚಿನ ಆಮ್ಲಜನಕವನ್ನು ಉತ್ಪತ್ತಿ ಮಾಡಿ ಪರಿಸರಕ್ಕೆ ಬಿಟ್ಕೊಡುತ್ತೆ ಆಲ್ಗಗಳೇ ಹೆಚ್ಚು ಆಮ್ಲಜನಕವನ್ನು ಪ್ರಕೃತಿಗೆ ಕೊಡ್ತಕ್ಕಂಥದ್ದು ಮತ್ತು ಸಸ್ಯಗಳಲ್ಲಿ ಕಾರ್ಬೋಹೈಡ್ರೇಟ್ಸ್ ಹೊರತುಪಡಿಸಿ ಇತರ ಆಹಾರ ಸಂಶ್ಲೇಷಣೆ ಹೇಗೆ ನಡೆಯುತ್ತೆ ಅಂತ ಕಾರ್ಬೋಹೈಡ್ರೇಟ್ಗಳು ಕಾರ್ಬನ್ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳಿಂದ ಮಾಡಲ್ಪಟ್ಟಿರ್ತವೆ ಇದನ್ನು ನಾವು ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ ಇದು ಪ್ರೋಟೀನ್ ಮತ್ತು ಕೊಬ್ಬುಗಳಂತಹ ಆಹಾರ ಇತರ ಘಟಕಗಳ ಸಂಶ್ಲೇಷಣೆಯಲ್ಲಿ ಇವು ಬಳಕೆ ಆಗ್ತವೆ ಅನಂತರ ಗಾಳಿಯಲ್ಲಿ ಈ ಅನಿಲ ರೂಪದ ನೈಟ್ರೋಜನ್ ಬಹಳ ಹೇರಳವಾಗಿರುತ್ತೆ ಪ್ರಕೃತಿನಲ್ಲಿ ನೈಟ್ರೋಜನ್ ಬಹಳ ಹೇರಳವಾಗಿರುತ್ತೆ ಆದರೆ ಯಾವುದೇ ಜೀವಿಯು ಸಾರಜನಕವನ್ನು ನೇರವಾಗಿ ಹೀರಿಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ಏನು ಮಾಡ್ತವೆ ಅಂತಂದರೆ ಈ ಕೆಲವು ಬ್ಯಾಕ್ಟೀರಿಯಾಗಳು ಈ ಗಾಳಿಯಲ್ಲಿರ್ತಕ್ಕಂಥ ಸಾರಜನಕವನ್ನು ಹೀರಿಕೊಂಡು ಸಾರಜನಕದ ನೈಟ್ರೇಟ್ ಆಗಿ ಪರಿವರ್ತಿಸಿ ದ್ವಿದಳ ಸಸ್ಯದ ಬೇರುಗಳಲ್ಲಿ ಗಂಟುಗಳ ರೂಪದಲ್ಲಿ ಸಂಗ್ರಹಣೆ ಮಾಡಿಟ್ಕೊಂಡಿರ್ತವೆ ಇದು ಮತ್ತು ಇದು ನಿರ್ದಿಷ್ಟ ಬ್ಯಾಕ್ಟೀರಿಯಾಗಳು ಅನಿರ್ ರೂಪದ ಸಾರಜನಕವನ್ನು ಬಳಸಬಲ್ಲ ರೂಪಕ್ಕೆ ಪರಿವರ್ತಿಸುತ್ತವೆ ಮತ್ತು ಮಣ್ಣಿಗೆ ಬಿಡುಗಡೆ ಮಾಡುತ್ತೆ ಇವುಗಳನ್ನು ನೀರಿನೊಂದಿಗೆ ಸಸ್ಯಗಳು ಹೀರಿಕೊಳ್ಳುತ್ತವೆ ಮತ್ತು ಈ ರೈತರು ಕೂಡ ನೈಟ್ರೋಜನ್ ಯುಕ್ತವಾದಂತಹ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸ್ತಾರೆ ಉಪಯೋಗಿಸಿದಾಗ ಮಣ್ಣಿಗೆ ಸೇರಿಸ್ತಾರೆ ನಂತರದಲ್ಲಿ ಸಸ್ಯಗಳು ಪ್ರೋಟೀನ್ ಮತ್ತು ವಿಟಮಿನ್ಗಳನ್ನು ಸಂಶ್ಲೇಷಿಸಿಕೊಳ್ಳಬಲ್ಲವು ಈ ರೀತಿ ಮತ್ತು ಇದನ್ನು ಉಪಯೋಗಿಸ್ತಾ ಉಪಯೋಗಿಸ್ತಾ ಭೂಮಿನಲ್ಲಿ ಫಲವತ್ತತೆ ಕಡಿಮೆ ಆಗುತ್ತೆ ಆ ಫಲವತ್ತತೆ ಕಡಿಮೆ ಆದಾಗ ನಾವು ಏನು ಮಾಡಬೇಕು ಅಂತಂದರೆ ಅಲ್ಲಿರ್ತಕ್ಕಂಥ ಮಣ್ಣನ್ನು ಪರೀಕ್ಷಿಸಿ ಆ ಮಣ್ಣಿನಲ್ಲಿ ಏನು ಅಂಶದ ಕೊರತೆ ಇದೆ ಅಂತಕ್ಕಂಥದ್ದನ್ನು ನಾವು ನೋಡಿ ಆನಂತರ ಆ ಕೊರತೆ ಇರತಕ್ಕಂಥ ರಾಸಾಯನಿಕ ಗೊಬ್ಬರಗಳನ್ನು ಜಮೀನಿಗೆ ನಾವು ಹಾಕ್ತಕ್ಕಂಥದ್ದು ಸೂಕ್ತ ಅನ್ನೋದು ಅದರಿಂದ ನಮಗೆ ಗೊತ್ತಾಗ್ತದೆ ಇದಲ್ಲದೆ ಸಸ್ಯಗಳಲ್ಲಿ ಪೋಷಣಾ ವಿಧಾನಗಳು ನೋಡಿ ಕ್ಲೋರೋಫಿಲ್ ಇಲ್ಲದ ಕೆಲವು ಸಸ್ಯಗಳಿವೆ ಕ್ಲೋರೋಫಿಲ್ಲೇ ಇಲ್ಲ ಇವು ಆಹಾರವನ್ನು ತಯಾರಿಸಲು ಸಾಧ್ಯವಿಲ್ಲ ಮತ್ತು ಮಾನವರು ಮತ್ತು ಪ್ರಾಣಿಗಳಂತೆಯೇ ಅವುಗಳು ಕೂಡ ತಯಾರಿಸ್ ಸಸ್ಯಗಳು ತಯಾರಿಸಿರ್ತಕ್ಕಂಥ ಆಹಾರದ ಮೇಲೆ ಅವಲಂಬಿತವಾಗಿರ್ತವೆ ಅವು ಪರಪೋಷ ವಿಧಾನವನ್ನು ಬಳಸ್ತಕ್ಕಂಥದ್ದು ಪರಪೋಷಣಾ ವಿಧಾನ ಅಂತಂದರೆ ಬೇರೆ ಸಸ್ಯಗಳಿಗೆ ಅವಲಂಬಿಸಿರ್ತವೆ ನಾವೇ ಹೇಗೆ ಸಸ್ಯಗಳಿಂದ ಬರ್ತಕ್ಕಂಥ ಉತ್ಪನ್ನಗಳನ್ನು ಉಪಯೋಗಿಸ್ಕೊಂಡು ಬದುಕ್ತೀವೋ ಅದೇ ರೀತಿ ಇವುಗಳು ಕೂಡ ಆಹಾರವನ್ನು ತಯಾರಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂದರೆ ಅದರಲ್ಲಿ ಕ್ಲೋರೋಫಿಲ್ ಇಲ್ಲ ಆದ್ದರಿಂದ ಬೇರೆ ಸಸ್ಯಗಳು ತಯಾರಿಸಿ ಇಟ್ಕೊಂಡಿರ್ತಕ್ಕಂಥ ಆಹಾರವನ್ನು ಇವು ಹೀರಿಕೊಂಡು ಬದುಕ್ತವೆ ಅವು ಯಾವುವು ಅಂತಕ್ಕಂಥದ್ದು ನೋಡೋಣ ಈಗ ಹಳದಿ ಬಣ್ಣದ ತಂತಿಯಂತಹ ಈ ಕವಲೊಡದ ರಚನೆಗಳು ಒಂದು ಮರದ ಕಾಂಡ ಅಥವಾ ರಂಬೆಗಳ ಸುತ್ತ ಸುತ್ತಿಕೊಂಡಿರ್ತವೆ ಮತ್ತು ಇದೆಲ್ಲ ನೀವು ನೋಡಿರೋ ಸಾಮಾನ್ಯವಾಗಿ ರೋಡ್ ಪಕ್ಕದಲ್ಲಿ ಹೋಗುವಾಗ ಕೆಲವು ಸಸ್ಯಗಳಲ್ಲಿ ಹಸಿರು ಅಂಬುಗಳಿರ್ತವೆ ಸಾರಿ ಹಳದಿ ಅಂಬುಗಳು ಆ ಹಳದಿ ಅಂಬುಗಳು ಏನಾಗ್ತಿರ್ತಂತಂದರೆ ಅದಕ್ಕೆ ಕ್ಲೋರೋಫಿಲ್ ಇಲ್ಲರೋದ್ರಿಂದ ಅದು ಹಳದಿ ಬಣ್ಣವನ್ನು ಹೊಂದಿರ್ತವೆ ಆದ್ದರಿಂದ ತನ್ನ ಆಹಾರವನ್ನು ತಯಾರಿಸ್ಕೊಳ್ಳೋ ಆಗೋದಿಲ್ಲ ತಾನು ಮೇಲೇರ್ತಿರ್ತಕ್ಕಂಥ ಸಸ್ಯದಿಂದ ಸಿದ್ಧ ಆಹಾರವನ್ನು ಅಂದರೆ ಯಾವ ಪೋಷಕ ಸಸ್ಯಗಳಿದೆ ಅದು ತಯಾರು ಮಾಡಿರ್ತಕ್ಕಂಥ ಆಹಾರದಿಂದ ಇವೇನು ಮಾಡ್ತವೆ ಪಡ್ಕೊಳ್ತವೆ ಇದು ಮೇಲೆ ಏರಲು ಬಳಸ್ತಕ್ಕಂಥ ಆಧಾರದ ಸಸ್ಯಕ್ಕೆ ನಾವು ಅತಿಥೇಯ ಸಸ್ಯ ಅಂತಲೂ ಕೂಡ ಕರಿತೀವಿ ಮತ್ತು ಅತಿಥೇಯ ಸಸ್ಯದಿಂದ ಉಪಯುಕ್ತ ಪೋಷಕಾಂಶಗಳು ಕಸಿದುಕೊಳ್ಳೋದ್ರಿಂದ ಕಸ್ಕ್ಯುಟಾ ಸಸ್ಯಕ್ಕೆ ಪರಾವಲಂಬಿ ಎನ್ನುವರು ನಿಮಗೆ ಪರೀಕ್ಷೆಯಲ್ಲಿ ಪರಾವಲಂಬಿ ಸಸ್ಯಕ್ಕೆ ಒಂದು ಉದಾಹರಣೆ ಕೊಡಿ ಅಂತ ಕೇಳ್ಬೋದು ಅಥವಾ ಕ್ಲೋರೋಫಿಲ್ ಇಲ್ಲದೇ ಇರತಕ್ಕಂಥ ಸಸ್ಯವನ್ನು ಒಂದು ಉದಾಹರಣೆ ಕೊಡಿ ಅಂತ ಕೇಳ್ಬೋದು ಇದೇ ರೀತಿ ನಾವು ಮತ್ತು ಪ್ರಾಣಿಗಳು ಕೂಡ ಒಂದು ರೀತಿಯಲ್ಲಿ ಪರಾವಲಂಬಿಗಳು ನಾವು ಕೂಡ ಬೇರೆ ಪ್ರಾಣಿಗಳನ್ನು ಅಥವಾ ಜೀವಿಗಳನ್ನು ಒಳಗೊಂಡಿರ್ತವೆ ನೋಡಿ ಈ ರಚನೆಯನ್ನು ನೀವು ನೋಡಿರ್ಬೋದು ಯಾವುದೇ ಒಂದು ಮರದ ಮೇಲುಗಡೆ ಹಸಿರು ಹಳದಿ ಅಂಬುಗಳು ಇರ್ತವೆ ಹಸಿರು ಎಲೆ ಮೇಲುಗಡೆ ಎಲ್ಲ ಹರಡ್ಕೊಂಡಿರ್ತವೆ ವೈರ್ ವೈರ್ ರೀತಿ ಇರುತ್ತೆ ಆಮೇಲೆ ರಸ್ತೆ ಪಕ್ಕದಲ್ಲೂ ಕೂಡ ಹೋಗುವಾಗ ಬೇಲಿಯನ್ನು ನಾವು ಅಬ್ಸರ್ವ್ ಮಾಡಿದ್ರು ಕೂಡ ಆ ಬೇಲಿ ಮೇಲೂ ಕೂಡ ಹಳದಿ ಅಂಬುಗಳು ಇರ್ತವೆ ಇದನ್ನು ಪರಾವಲಂಬಿ ಸಸ್ಯ ಮತ್ತು ಕಸ್ಕ್ಯೂಟ ಅಂತ ಕರಿತೀವಿ ಇದು ಪೂರ್ಣ ಪರಾವಲಂಬಿ ಪೂರ್ಣ ಪರಾವಲಂಬಿ ಅಂದರೆ ಏನು ಅಂದರೆ ಪೂರ್ಣವಾಗಿ ಈ ಎಲ್ಲ ಆಹಾರವನ್ನು ಈ ಅತಿಥೇಯ ಸಸ್ಯದಿಂದ ಈರ್ಕೊಂಡು ಬದುಕ್ತಕ್ಕಂಥದ್ದು ಆದ್ದರಿಂದ ಇದನ್ನು ಪೂರ್ಣ ಪರಾವಲಂಬಿ ಅಂತ ಕರಿತೀವಿ ಈ ಅರೆ ಪರಾವಲಂಬಿ ಸಸ್ಯಗಳು ಕೂಡ ಇದೆ ಅರೆ ಪರಾವಲಂಬಿ ಸಸ್ಯಗಳು ಅಂದರೆ ಒಂದು ಮರದ ಮೇಲೆ ಬೆಳಕೊಂಡಿರ್ತವೆ ಅದಕ್ಕೆ ಹಸುರೆಲ್ಲ ಇರುತ್ತೆ ಈ ವಂಗ್ಯ ಮರ ಅಂತ ಇರುತ್ತೆ ವಂಗ್ಯ ಮರದಲ್ಲಿ ಪಂಗಾಮಿಯ ಅಂತಕ್ಕಂಥ ಒಂದು ಸಸ್ಯ ಇದೆ ಆ ಪಂಗಾಮಿಯ ಸಸ್ಯದಲ್ಲಿ ಹಸುರು ಎಲೆ ಇರುತ್ತೆ ಅದೇನು ಮಾಡುತ್ತೆ ಈ ಅತಿಥಿಯ ಸಸ್ಯ ಈರು ಕೊಟ್ಟಂಥ ನೀರು ಮತ್ತು ಲವಣಾಂಶಗಳನ್ನು ಹೀರಿಕೊಂಡು ತನ್ನ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ ಅದು ಪಂಗಾಮಿಯ ಆಹಾರ ಪರಾವಲಂಬಿ ಅಂತ ಕರಿತೀವಿ ಪೂರ್ಣ ಪರಾವಲಂಬಿ ಅಂದರೆ ಏ ನೀರನ್ನು ಹೀರ್ಕೊಳ್ಳೋಕ್ಕಾಗೋದಿಲ್ಲ ಖನಿಜಗಳನ್ನು ಹೀರ್ಕೊಳ್ಳೋದಕ್ಕಾಗೋದಿಲ್ಲ ನೇರವಾಗಿ ಇವೇನು ಮಾಡ್ತವೆ ಈ ಸಸ್ಯಗಳು ತಯಾರಿಸಿಟ್ಟುಕೊಂಡಿರ್ತಕ್ಕಂಥ ಆಹಾರವನ್ನು ಹೀರಿಕೊಂಡು ಬದುಕ್ತವೆ ಇದರಿಂದ ಅದನ್ನು ಪೂರ್ಣ ಪರಾವಲಂಬಿ ಸಸ್ಯಗಳು ಅಂತ ಕರಿತೀವಿ ಕಶ್ಕೂಟವನ್ನು ಮತ್ತು ಇನ್ನೂ ಕೆಲವು ಸಸ್ಯಗಳೇನು ಮಾಡ್ತವೆ ಅಂದರೆ ಕೀಟಗಳನ್ನು ಹಿಡಿದು ತಿಂತವೆ ಈ ಸಸ್ಯಗಳು ಹಸಿರು ಅಥವಾ ಬೇರೆ ಬಣ್ಣಗಳಿರುತ್ತವೆ ಉದಾಹರಣೆಗೆ ನಾವು ಊಜಿ ಗಿಡ ಅಂತ ನೋಡ್ಬೋದು ಈ ಸಸ್ಯವು ಕೂಡ ಊಜಿಯಂತಹ ರಚನೆಯು ಎಲೆಯ ಮಾರ್ಪಾಟಾದ ಭಾಗ ಅದರಲ್ಲಿ ಎಲೆ ಮಾರ್ಪಾಟಾಗಿದೆ ಊಜಿ ಆಕಾರದಲ್ಲಿದೆ ಈ ಊಜಿಯ ಬಾಯಿಯನ್ನು ಯಾವಾಗಲೂ ತೆರ್ಕೊಂಡಿರ್ತದೆ ಮತ್ತು ಮುಚ್ಚ ಅಂತ ಮುಚ್ಚುವಂತಹ ಒಂದು ಮುಚ್ಚಳವನ್ನು ಎಲೆಯ ತುದಿ ಭಾಗದಲ್ಲಿ ರೂಪುಗೊಂಡಿರ್ತದೆ ಮತ್ತು ಇದು ಒಳಭಾಗದಲ್ಲಿ ಸರಸಿಕ್ಕ ಕೀಟವನ್ನು ಹಿಡಿದುಕೊಂಡು ಒಳಗಡೆ ಕೂದಲುಗಳಿರ್ತವೆ ಆ ಕೂದಲುಗಳೇನು ಮಾಡ್ತವೆ ಅದನ್ನು ಹಿಡಿದು ಇಟ್ಕೊಳ್ತವೆ ಮತ್ತು ಈ ಮುಚ್ಚು ಮುಚ್ಚಿಕೊಳ್ಳುತ್ತಾ ಮತ್ತು ಕೀಟವು ಸಿಕ್ಕಿ ಹಾಕ್ಕೊಳ್ಳುತ್ತೆ ಊಜಿಯು ಒಳಗಡೆ ಸ್ರವಿಕೆ ಆಗುವಂಥ ಅಂದರೆ ಆ ಒಳಗಡೆ ಒಂದು ರೀತಿ ರಸ ವಿಶೇಷ ಉತ್ಪತ್ತಿ ಆಗುತ್ತೆ ಆ ರಸದಲ್ಲಿ ಕೀಟವು ಏನು ಮಾಡ್ತವೆ ಸತ್ತು ಹೋಗ್ತವೆ ಆ ಕೀಟದಲ್ಲಿರ್ತಕ್ಕಂಥ ಎಲ್ಲ ಪೋಷಕಾಂಶವನ್ನು ಹೀರ್ಕೊಂಡು ನಂತರ ಅದೇ ರೀತಿ ಒಳಗಡೆ ಹೇಗೆ ತಗೊಳ್ತಾ ಅದೇ ರೀತಿ ಅನುಪಯುಕ್ತ ದೇಹವನ್ನು ಹೊರ ಹಾಕುತ್ತೆ ಆದ್ದರಿಂದ ಈ ಸಸ್ಯಗಳನ್ನು ನಾವು ಕೀಟಹಾರಿ ಸಸ್ಯಗಳು ಅಂತ ಕರಿತೀವಿ ಈ ಸಸ್ಯಗಳು ಕೀಟವನ್ನು ಯಾಕೆ ತಿಂತವೆ ಅಂತ ಕೀಟವನ್ನು ಯಾಕೆ ತಿಂತವೆ ಅಂತಂದರೆ ಸಾರಜನಕವನ್ನು ಹೀರ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಕೀಟಗಳಲ್ಲಿರ್ತಕ್ಕಂಥ ಪೋಷಕಾಂಶವನ್ನು ಕೀಟಗಳಿಂದ ಪಡ್ಕೊಳ್ತೆ ಈ ಇದು ಊಜಿ ಗಿಡ ನೋಡಿ ಇದು ಊಜಿ ಗಿಡ ಅಂತ ನಾವು ಹೇಳ್ತೀವಿ ನೋಡಿ ಈ ಎಲೆಯ ತುದಿ ಭಾಗದಲ್ಲಿ ಊಜಿ ಆಕಾರದ ರಚನೆಯನ್ನು ಹೊಂದಿರ್ತವೆ ನೋಡಿ ಊಜಿನಲ್ಲಿ ಇದು ಮುಚ್ಚಳ ಇದು ಮುಚ್ಚಳ ಇರುತ್ತೆ ಇದರ ಒಳಭಾಗದಲ್ಲಿ ಹಲವಾರು ಜೀವಕೋಶಗಳಿರ್ತವೆ ಅವು ಜೀವರಸವನ್ನು ಉತ್ಪತ್ತಿ ಮಾಡುತ್ತೆ ಇದೇನು ಮಾಡುತ್ತೆ ಒಂದು ಕೀಟ ಬಂದು ಭಾಳ ಅಟ್ರ್ಯಾಕ್ಟಿವ್ ಆಗಿ ಒಳಿತಾ ಇರುತ್ತೆ ಅದು ಅವಾಗ ಏನು ಮಾಡುತ್ತೆ ಕೀಟ ಬಂದು ಇಲ್ಲೇನೋ ಮಕರಂದ ಇದೆ ಅಂತೇಳಿ ಬಂದು ಕುತ್ಕೊಳ್ಳುತ್ತೆ ಕುತ್ಕೊಂಡ ತಕ್ಷಣ ಏನು ಮಾಡುತ್ತೆ ಮುಚ್ಚಳವನ್ನು ಮುಚ್ಕೊಂಡ್ಬಿಡುತ್ತೆ ಮುಚ್ಕೊಂಡಾಗ ಏನಾಗುತ್ತೆ ಇಲ್ಲ ರಸ ಉತ್ಪತ್ತಿ ಆಗುತ್ತೆ ಮತ್ತು ಗಾಳಿ ಒಳಗಡೆ ಹೋಗೋಲ್ಲ ಆವಾಗ ಕೀಟ ಏನಾಗುತ್ತೆ ಸತ್ತೋಗುತ್ತೆ ಆ ಇದರಲ್ಲಿ ಒಳಗಡೆ ಇರ್ತಕ್ಕಂಥ ರಸವಿಸಸ್ಯಗಳು ಏನು ಮಾಡ್ತವೆ ಆ ಕೀಟದಲ್ಲಿ ಎಲ್ಲ ಪೌಷ್ಟಿಕಾಂಶವನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಜೀರ್ಣ ಆದಮೇಲೆ ನಂತರ ಅದನ್ನು ಅದೇ ರೀತಿ ಹೊರಗಡೆ ಹಾಕ್ತಕ್ಕಂಥದ್ದು ಇದು ಊಜಿ ಗಿಡ ಮತ್ತು ನೋಡಿ ಕೊಳೆತಿ ನೆಕ್ಸ್ಟ್ ಕೊಳೆತಿನಿಗಳು ಅಂದ್ರೆ ಏನು ಅಂತ ಕೊಳೆತಿನುಗಳು ಅಂತಂದರೆ ಕೊಳದ ವಸ್ತುಗಳ ಮೇಲೆ ಬೆಳೀತಕ್ಕಂಥ ಜೀವಿಗಳಿಗೆ ನಾವು ಕೊಳೆತಿನುಗಳು ಅಂತ ಕರಿತೀವಿ ಈ ಕೊಳೆತಿನಗಳು ಏನು ಮಾಡ್ತವೆ ಅಂತಂದರೆ ಪ್ರಕೃತಿಯ ಜಾಡಮಾಲೆಗಳು ಅಂತಲೂ ಕೂಡ ಇವನ್ನು ಕರಿತೀವಿ ಯಾಕೆ ಪ ಪ್ರಕೃತಿಯ ಜಾಡಮಾಲೆಗಳು ಅಂತ ಕರಿತೀವಿ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಜೀವಿ ಸತ್ಯ ಬಿದ್ದಿದೆ ಅಂತ ಅಂದ್ಕೊಳ್ಳಿ ಅದನ್ನು ಮಣ್ಣಾಗಿ ಪರಿವರ್ತಿಸ್ತಕ್ಕಂಥವೇ ಈ ಕೊಳೆತಿನಿಗಳು ನೀವು ನೋಡಿರ್ಬೋದು ಒಂದು ಮರ ಕಡ್ದು ಹಾಕಿದರೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ತಯಾರಿಸೋದಕ್ಕೆ ಹಲವಾರು ವಸ್ತುಗಳನ್ನು ಗುಡ್ಡಿ ಹಾಕಿದರೆ ಅದರ ಮೇಲ್ಗಡೆ ಈ ರೀತಿ ಕೊಳೆತಿನಗಳು ಹಣಬೆ ಜಾತಿಯ ನಾಯಿ ಹಣಬೆ ಆಗಿರ್ಬೋದು ಅಣಬೆ ಜಾತಿಯ ಎಲ್ಲ ಸಸ್ಯಗಳು ಇಲ್ಲಿ ಕಂಡು ಬರ್ತವೆ ಇವೇನು ಮಾಡ್ತವೆ ಪ್ರಕೃತಿಯನ್ನು ಕ್ಲೀನ್ ಮಾಡ್ತಕ್ಕಂಥದ್ದು ಅಂದರೆ ಸ್ವಚ್ಛಗೊಳಿಸ್ತಕ್ಕಂಥದ್ದು ಆದ್ದರಿಂದ ಇದನ್ನು ಪರಿಸರದ ಜಾಡಮಾಲಿಗಳು ಅಂತಲೂ ಕೂಡ ಕರಿತೀವಿ ಈಗ ಫಾರ್ ಎಕ್ಸಾಂಪಲ್ ಹಣಬೆ ಎಲ್ಲ ಸತ್ತ ಪ್ರಾಣಿಗಳ ಮೇಲಿರುತ್ತೆ ಸಸ್ಯಗಳ ಮೇಲಿರುತ್ತೆ ಆಮೇಲೆ ನಿಮ್ಮ ಮನೆಗಳಲ್ಲೂ ಕೂಡ ಈಗ ಉಪ್ಪಿನಕಾಯಿ ಹಾಕಿಟ್ಟಿರ್ತೀರ ಉಪ್ಪಿನಕಾಯಿನಲ್ಲಿ ಕೆಮಿಕಲ್ಸನ್ನು ಯೂಸ್ ಮಾಡಿರೋಲ್ಲ ಅಂದರೆ ವಿನೇಗರನ್ನು ಹಾಕಿ ಆ ಉಪ್ಪನಕಾಯನ್ನು ಸಂರಕ್ಷಣೆ ಮಾಡಿರ್ತಾರೆ ಅದನ್ನು ನಾವು ಹಾಗೇ ಇಟ್ಟುಬಿಟ್ರೆ ಅದರ ಮೇಲುಗಡೆ ಎಲ್ಲ ಬೂಸ್ಟ್ ಕಟ್ಕೊಂಡ್ಬಿಡುತ್ತೆ ಅದು ಕೂಡ ಒಂದು ರೀತಿಯ ಸಿಲೀಂದ್ರ ಸಿಲೀಂದ್ರ ಇವೆಲ್ಲವನ್ನು ನಾವು ಸಿಲೀಂದ್ರಗಳು ಅಂತ ಕರಿತೀವಿ ಕೊಳೆತಿನಿಗಳು ಅಂತ ಕರಿತೀವಿ ಇವು ಇದರಿಂದ ಪರಿಸರವನ್ನು ಸ್ವಚ್ಛಗೊಳಿಸ್ತಕ್ಕಂಥದ್ದು ಕೆಲಸವನ್ನು ಇವು ನಿರ್ವಹಿಸ್ತವೆ ಮತ್ತು ನೋಡಿ ಇದೇ ರೀತಿ ಬಿಸಿ ಅಥವಾ ಹಾರ್ದ್ರ ಹವಾಮಾನದಲ್ಲಿ ಅಂದರೆ ಈಗ ರೈಸ್ ಮಾಡಿಟ್ಟಿರ್ತೀವಿ ಅನ್ನ ಮಾಡಿಟ್ಟಿರ್ತೀವಿ ಅದೇನು ಮಾಡ್ತವೆ ನಾವು ಮರೆತುಬಿಟ್ಟು ಮುಚ್ಚಿದೆ ಇದ್ದರೆ ಅಥವಾ ಇದಾಗದೆ ಇದ್ದರೆ ಅದು ಒಂದೊಂದು ಸಲ ಏನಾಗುತ್ತೆ ಅಳಿಸೋಗುತ್ತೆ ಅಳಿಸೋಗಬೇಕಾದ್ರೂ ಈ ಸಿಲಿಂದ್ರಗಳೇ ಕಾರಣ ಆಮೇಲೆ ಚರ್ಮ ಚರ್ಮ ಏನಾಗುತ್ತೆ ಸಿಲಿ ಸಿಲೀಂದ್ರ ಆಗ್ಬೋದು ಫಂಗಸ್ ಇನ್ಫೆಕ್ಷನ್ ಆಗ್ಬೋದು ಅದೇ ರೀತಿ ಬಟ್ಟೆ ಬಟ್ಟೆಗಳೇನು ಮಾಡ್ತೀವಿ ಅಂದರೆ ನಾವು ಬಟ್ಟೆ ವಾಶ್ ಮಾಡೋಲ್ಲ ಡೈಲಿ ವಾಶ್ ಮಾಡೋಲ್ಲ ಅವೇನಾಗ್ತವೆ ಬಟ್ಟೆ ಫಂಗಸ್ಗಳು ಬೆಳ್ಕೊಳ್ತವೆ ಆ ಬಂಗಸ್ ಬಟ್ಟೆ ನಮ್ಮ ಮೈಯೆಲ್ಲ ಕೆರೆತ ಉಂಟಾಗ್ತಕ್ಕಂಥದ್ದು ನಮ್ಮ ಬಣ್ಣ ಉಂಟಾಗ್ತಕ್ಕಂಥದ್ದು ಈ ರೀತಿ ಆಗ್ತಕ್ಕಂಥದ್ದು ಮತ್ತು ಇತರ ವಸ್ತುಗಳ ಮೇಲೆ ಕೂಡ ಸಿಲೀಂದ್ರಗಳು ಸಾಮಾನ್ಯವಾಗಿ ಬೆಳಿತವೆ ಮತ್ತು ಕೆಲವು ಜೀವಿಗಳು ಒಟ್ಟಾಗಿ ಜೀವಿಸ್ತವೆ ಕೆಲವು ಜೀವಿಗಳು ಜೊತೆಯಲಾಗಿರ್ತವೆ ಮತ್ತು ಆಶ್ರಯ ಹಾಗೂ ಪೋಷಕಗಳನ್ನು ಹಂಚಿಕೊಳ್ಳುತ್ತವೆ ಈ ಸಂಬಂಧಕ್ಕೆ ನಾವು ಕೂಡು ಜೀವನ ಅಥವಾ ಸಹಜೀವನ ಅಂತ ಕರಿತೀವಿ ಈಗ ಸಹಜೀವನಕ್ಕೆ ಒಂದು ಉದಾಹರಣೆ ಅಂತಂದರೆ ಹಾಲ್ಗೆ ಮತ್ತು ಶಿಲೀಂಧ್ರಗಳನ್ನು ನಾವು ನೋಡ್ಬೋದು ಈಗ ಈಗ ಕಲ್ಲು ಹೂವುಗಳು ಕಲ್ಲು ಹೂವುಗಳು ಅಂತಂದರೆ ಬಂಡೆಗಳ ಮೇಲೆ ಇದು ಬಂಡೆಗಳ ಮೇಲೆ ಹೇಗಿರುತ್ತೆ ಅಂತಂದರೆ ಮಂಡೆ ಮೇಲ್ಗಡೆ ಒಂದು ಗುಂಡಿ ಇರುತ್ತೆ ಅಂತ ಅಂದ್ಕೊಳ್ಳಿ ಆ ಗುಂಡಿ ಮೇಲೆ ಮಳೆ ಹೋದಾಗ ನೀರು ಬರುತ್ತೆ ನೀರು ಮೂರ್ನಾಲ್ಕು ದಿನ ಹಾಗೆ ನಿಲ್ತಿರುತ್ತೆ ಅಲ್ಲಿ ಮೇಲೆ ಸೈವಲಗಳು ಬೆಳ್ಕೊಳ್ತೇವೆ ಹಸಿರು ಶೈಲಗಳು ಹಸಿರು ಸೈವಲ್ಗಳು ಬೆಳೆದು ಅದರ ಮೇಲೆ ಸಿಲಿಂಡ್ರಗಳು ಪುನಃ ಅಲ್ಲೇ ಬರ್ತವೆ ಹಸಿರು ಸೈವಲಗಳು ತಯಾರಿಸಿಟ್ಟಿರ್ತಕ್ಕಂಥ ಆಹಾರವನ್ನು ಸಿಲಿಂಡ್ರಗಳು ಹೀರಿಕೊಂಡು ಕೊನೆಗೆ ಅದು ತಾಪೆ ರೀತಿಯಲ್ಲಿ ಹೇಳ್ತವೆ ಇದನ್ನು ನಾವು ಕಲ್ಲು ಹೂವುಗಳು ಅಂತ ಕರಿತೀವಿ ಇದು ಸಿಲಿಂಡ್ರ ಆಶ್ರಯ ನೀರು ಮತ್ತು ಖನಿಜಗಳನ್ನು ಸೈವಗಳು ಒದಗಿಸುತ್ತೆ ಮತ್ತು ಅದಕ್ಕೆ ಪ್ರತಿಯಾಗಿ ಶೈಲವು ಸೈವಲವು ಆಹಾರವನ್ನು ತಯಾರಿಸಿ ಸಿಲಿಂಡ್ರಕ್ಕೆ ಒದಗಿಸ್ಕೊಡುತ್ತೆ ಮತ್ತು ಪೋಷಕಾಂಶಗಳು ಮಣ್ಣಿನಲ್ಲಿ ಹೇಗೆ ಪುನರ್ಬಳಕೆ ಆಗುತ್ತೆ ಅಂತ ಈಗ ನಾವು ಸಾಮಾನ್ಯವಾಗಿ ರೈತರೆಲ್ಲ ಹೊಲಗಳಿಗೆ ಕಾಂಪೋಸ್ಟ್ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರವನ್ನು ಹಾಕ್ತಾಯಿರ್ತಾರೆ ಮತ್ತು ಸಸ್ಯಗಳು ಗೊಬ್ಬರವನ್ನು ಹೀರಿಕೊಂಡು ಚೆನ್ನಾಗಿ ಬೆಳಿತವೆ ಮತ್ತು ಈ ರೀತಿಯಲ್ಲಿ ಸಸ್ಯಗಳು ಮಣ್ಣಿನಲ್ಲಿರ್ತಕ್ಕಂಥ ಸಾರಜನಕದ ಅಂಶವನ್ನು ಹೀರಿಕೊಳ್ಳೋದ್ರಿಂದ ಪೌಷ್ಟಿಕಾಂಶದ ಕೊರತೆ ಉಂಟಾಗ್ತದೆ ಮತ್ತು ಕೆಲವು ಬ್ಯಾಕ್ಟೀರಿಯಾಗಳು ಗಾಳಿಯಲ್ಲಿರ್ತಕ್ಕಂಥ ಸಾರಜನಕವನ್ನು ಹೀರಿಕೊಂಡು ಸಾರಜನಕದ ನೈಟ್ರೇಟ್ ಆಗಿ ಪರಿವರ್ತಿಸಿ ದ್ವಿದಳ ಸಸ್ಯದ ಬೇರುಗಳಲ್ಲಿ ಸಂಗ್ರಹಿಸಿಡುತ್ತೆ ಇದನ್ನು ಕೂಡ ಸಸ್ಯಗಳು ಹೀರಿಕೊಂಡು ಚೆನ್ನಾಗಿ ಬೆಳೆಯುತ್ತೆ ಇಲ್ಲಿ ಈ ಸಾರ್ವಜನಿಕದ ನೈಟ್ರೇಟನ್ನು ಸಾರ್ಜನಕದ ಸಾರ್ವಜನಿಕದ ನೈಟ್ರೇಟಾಗಿ ಮಾಡ್ತಕ್ಕಂಥದ್ದು ರೈಸೋಬಿಯಮ್ ಬ್ಯಾಕ್ಟೀರಿಯಾ ಮತ್ತು ನೈಟ್ರೋ ಬ್ಯಾಕ್ಟರ್ಸ್ ಅಂತಕ್ಕಂಥ ಈ ಬ್ಯಾಕ್ಟೀರಿಯಾಗಳು ಏನು ಮಾಡ್ತವೆ ನೇರವಾಗಿ ಸಾರಜನಕವನ್ನು ಹೀರ್ಕೊಳ್ತವೆ ಸಾರಜನಕದ ನೈಟ್ರೇಟ್ ಆಗಿ ಪರಿವರ್ತಿಸಿ ದ್ವಿದಳ ಸಸ್ಯದ ಬೇರುಗಳಲ್ಲಿ ಸಂಗ್ರಹಣೆ ಮಾಡಿ ಗಂಟುಗಳ ರೂಪದಲ್ಲಿ ಇಟ್ಟಿರ್ತದೆ ಮತ್ತು ನೆಕ್ಸ್ಟ್ ಬೆಳೆ ನೆಕ್ಸ್ಟ್ ಏನು ನಾವು ಕ್ರಾಪನ್ನು ಬೆಳಿತೀವೋ ಆ ಸಸ್ಯಗಳಿಗೆ ಇದರಿಂದ ಭಾಳ ಅನುಕೂಲ ಆಗುತ್ತೆ ಮತ್ತು ಈ ರೀತಿ ನಾವು ಭೂಮಿಗೆ ಹಾಗಾಗೇ ಹೊಲಕ್ಕೆ ಕಾಂಪೋಸ್ಟ್ ಗೊಬ್ಬರ ಆಗ್ಬೋದು ಹೆಚ್ಚು ರಾಸಾಯನಿಕ ಗೊಬ್ಬರವನ್ನು ಇಲ್ಲಿ ಬಳಸಬಾರ್ದು ಎಷ್ಟು ಬೇಕೋ ಅಷ್ಟನ್ನು ಬಳಸ್ಕೊಂಡು ಕಾಂಪೋಸ್ಟ್ ಗೊಬ್ಬರ ಎಷ್ಟು ಬೇಕಾದರೂ ಹಾಕ್ಬೋದು ಸಸ್ಯಗಳು ಚೆನ್ನಾಗೇ ಬೆಳೀತವೆ ಇದು ಮಣ್ಣಿನಲ್ಲಿ ಏನಾಗ್ತದೆ ಬಳಕೆ ಆಗ್ತಾ ಇರುತ್ತೆ ಅಕಸ್ಮಾತ್ ನಾವು ಸರಿಯಾಗಿ ಬಳಕೆಗೆ ಗೊಬ್ಬರಗಳನ್ನು ಒದಗಿಸ್ತಿಲ್ಲ ಅಂತಂದರೆ ಆ ಭೂಮಿ ಬರಡು ಭೂಮಿ ಆಗ್ಬೋದು ಬರಡು ಭೂಮಿ ಅಂದರೆ ಯಾವುದೇ ಸಸ್ಯಗಳು ಬೆಳೆಯೇ ಇರತಕ್ಕಂಥ ವಾತಾವರಣ ನಿರ್ಮಾಣ ಆಗುತ್ತೆ ಇಷ್ಟು ಮತ್ತು ಈಗ ಇಲ್ಲಿವರೆಗೆ ನಾನು ಸಸ್ಯಗಳಲ್ಲಿ ಪೋಷಣೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಮತ್ತು ಇದರಲ್ಲಿ ಸ್ವಪೋಷಕಗಳು ಅಂದ್ರೇನು ಪರಪೋಷಕಗಳು ಅಂದ್ರೇನು ಮತ್ತು ಈ ವೇಳೋಕ್ಕಿರ್ತಕ್ಕಂಥ ವ್ಯತ್ಯಾಸಗಳೇನು ಅಂತ ಹೇಳಿದ್ದೀನಿ ಸ್ವಪೋಷಕಗಳು ಅಂದರೆ ಸ್ವತಃ ತಮ್ಮ ಆಹಾರವನ್ನು ದ್ವಿತಿ ಸಂಶ್ಲೇಷಣ ಕ್ರಿಯೆಯಿಂದ ತಾವೇ ತಯಾರಿಸ್ಕೊಳ್ತಕ್ಕಂಥದಕ್ಕೆ ನಾವು ಸ್ವಪೋಷಕಗಳು ಅಂತ ಕರಿತೀವಿ ಪರಪೋಷಕಗಳು ಅಂತಂದರೆ ಆಹಾರಕ್ಕಾಗಿ ಸಸ್ಯಗಳನ್ನು ಮತ್ತು ಸಸ್ಯಗಳನ್ನು ತಿಂತಕ್ಕಂಥ ಜೀವಿಗಳನ್ನು ಅವಲಂಬಿಸಿರೋದಕ್ಕೆ ನಾವು ಅಂತ ಕರಿತೀವಿ ಮತ್ತು ದ್ಯುತ ಸಂಶ್ಲೇಷಣ ಕ್ರಿಯೆ ಅಂದ್ರೇನು ದ್ಯುತ ಹೇಳಿದೀನಿ ಮತ್ತು ಕೀಟಹಾರಿ ಸಸ್ಯಗಳು ಅಂದ್ರೇನು ಉದಾಹರಣೆ ಅದಕ್ಕೆ ಮತ್ತು ಪರಾವಲಂಬಿಗಳು ಅಂದ್ರೇನು ಉದಾಹರಣೆ ಈ ನಾಲ್ಕು ಪ್ರಶ್ನೆಗಳಿಗೆ ನೀವು ಮುಂದಿನ ತರಗತಿನಲ್ಲಿ ಬರ್ಕೊಂಡಿರಿ ಧನ್ಯವಾದಗಳು ಸಾಯಿರಾಮ್